अदः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गांच वंदे भारत मातरम् इडिया सर्पयागत हिन्नेलेयन्न बेरे बेरे मुखगळिंद कथे ಒಂದು ಘಟನೆಗೆ ಸಂಬಂಧಿಸಿದಂತೆ ನಡೆಯುವುದನ್ನು ನೋಡ್ತಾ ರುರುವಿನ ತಂದೆಯಾದ ಪ್ರಮತಿ ಹೇಳ್ತಾ ಇರುವ ಕಥೆಯಲ್ಲಿ ವಾಸುಕಿಗೆ ಸಂಬಂಧಪಟ್ಟ ಸಮುದ್ರ ಮಥನದ ಸಂಬಂಧ ಗೊತ್ತಾಯಿತು ಅದರ ಜೊತೆಗೆ ವಿನತ ಮತ್ತು ಕದ್ರು ಇವರಿಬ್ಬರ ನಡುವೆ ನಡೆದ ಪಂದ್ಯ ಅದು ಕೊನೆಗೆ ಗರುಡನ ಹುಟ್ಟಿಗೆ ಕಾರಣವಾಗಿ ಹುಟ್ಟಿದ ಗರುಡ ಹಸಿವಾಯಿತು ಅಂತ ಕೇಳಿದಾಗ ದಾರಿಯಲ್ಲಿ ಕಾಡಿನ ನಡುವೆ ವಿನಾಕಾರಣ ಪ್ರಾಣಿಗಳನ್ನು ಬೇಟೆಯಾಡುವಂತಹ ನಿಷಾದರನ್ನು ನೀನು ಆಹಾರವಾಗಿ ಸ್ವೀಕರಿಸು ಆದರೆ ಮಧ್ಯದಲ್ಲಿ ಸಿಗುವಂತಹ ಯಾವುದೇ ಸಜ್ಜನನನ್ನು ಹಿಂಸಿಸಬೇಡ ಅನ್ನುವ ಈ ಮಾತನ್ನು ಹೇಳಿ ಅದೆಲ್ಲ ಕಾರ್ಯವನ್ನು ಮುಗಿಸಿದ ಬಳಿಕ ಮತ್ತೂ ಹಸಿವಿಗಾಗಿ ಅಪ್ಪನನ್ನು ಕೇಳಿದಾಗ ಹೇಳಿದ್ದು ಆಮೆ ಮತ್ತು ಆನೆ ಅನ್ನುವ ಸ್ವರೂಪದಲ್ಲಿರುವಂತಹ ಇಬ್ಬರು ಪರಸ್ಪರ ಜಗಳವಾಡಿಕೊಂಡ ಮಂದಿ ನಿನಗೆ ಆಹಾರವಾಗ್ತಾರೆ ಅಂತ ಹೇಳಿದಾಗ ಅವರಿಬ್ಬರನ್ನು ಹೊತ್ತು ಆಸ್ತಿಯ ಕಥೆಗಾಗಿ ತಮ್ಮ ಬದುಕನ್ನೇ ಬೇರೆ ಎಲ್ಲ ಗುರಿಗಳನ್ನು ಮರೆತು ತಮ್ಮ ಮೂಗಿನ ನೇರಕ್ಕೆ ಮಾಡ್ತಾ ಇದ್ದಂತಹ ಕಲಹ ಅದು ಅವರ ಸಾವಿಗೆ ಎರವಾಗುತ್ತೆ ಆ ಕಾರಣವನ್ನು ಕಶ್ಯಪನು ಹೇಳಿ ಅವರು ಬದುಕಲಿಕ್ಕೆ ಯೋಗ್ಯರಲ್ಲ ಅಂತ ತಿಳಿಸಿ ಆಹಾರವಾಗಿ ಕೊಂಡು ಹೋಗ್ತಾ ಇದ್ದಂತಹ ಗರುಡ ಒಂದು ಮರದ ಮೇಲೆ ಕುಳಿತು ಅದನ್ನು ಕುಕ್ಕಿ ತಿನ್ನಲಿಕ್ಕಾಗಿ ನೆಲೆಗೊಳಿಸಿದ ಮರುಕ್ಷಣದಲ್ಲಿ ಇಡೀ ಮರದ ಟೊಂಗೆ ಕುಸಿದು ಬಿತ್ತು ಅಂತ ನಾವು ನೋಡಿದೆವು ಕುಸಿದು ಬಿದ್ದದ್ದು ದೊಡ್ಡ ವಿಷಯ ಆಗಲಿಲ್ಲ ಕುಸಿಯುವಾಗಲೇ ಜೋರಾಗಿ ಆರ್ತನಾದ ಕೇಳಿಸಿತು ನಾವು ಬೀಳ್ತಾ ಇದ್ದೇವೆ ಅನ್ನುವ ಭಯದಿಂದ ಕೂಗುತ್ತಾ ಇರುವಂತಹ ಆರ್ತ ಧ್ವನಿಗಳಿಗೆ ಕಿವಿಯಾದಂತಹ ಗರುಡ ತಕ್ಷಣ ಅದು ನೆಲಕ್ಕೆ ಬೀಳದಂತೆ ತಾನು ಆಕಾಶಕ್ಕೆ ನೆಗೆದು ಕಾಲುಗಳೆರಡರಲ್ಲಿ ಆಮೆ ಆನೆಗಳನ್ನು ಬೃಹದಾಕಾರದಲ್ಲಿ ತುಂಬಿಕೊಂಡಿದ್ದರೂ ತನ್ನ ಬಲವನ್ನು ಅದರ ಮೇಲೆ ಚೆನ್ನಾಗಿ ಪ್ರಯೋಗಿಸಿ ಜಾರದಂತೆ ಹಿಡಿದರೂ ಕೊಕ್ಕಿನಿಂದ ಆ ಟೊಂಗಿಯನ್ನು ಹಿಡಿದು ನಿಲ್ಲಿಸಿದ ಅಷ್ಟು ಹೊತ್ತಿಗೆ ಅಪ್ಪ ಅಲ್ಲೇ ಇದ್ದವನನ್ನು ಕೇಳಿದ ಅಪ್ಪ ಹೀಗಾಗಿ ಹೋಗಿದೆ ಹೇಳು ನೀನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕಶ್ಯಪ ಹೇಳಿದ ಅಲ್ಲಿ ನೋಡಿದರೆ ತಪಸ್ಸು ಮಾಡ್ತಾ ಇದ್ದಂತಹ ತಲೆ ಕೆಳಗಾಗಿ ಟೊಂಗಿಯಲ್ಲಿ ನೇತು ಬಿದ್ದಿದ್ದಂತಹ ವಾರಖಿಲ್ಯರನ್ನು ನೋಡ್ತಾನೆ ಮಗು ದಯವಿಟ್ಟು ಅದನ್ನು ಕೆಳಗೆ ಬೀಳಿಸ್ಬೇಡ ನೀನು ಹಿಡಿದಿದ್ದು ಸರಿಯಾಗಿದೆ ನಾನು ಮಾತನಾಡ್ತೇನೆ ಅಂತ ಬಂದು ಆ ಟೊಂಗೆಯಲ್ಲಿ ನೇತು ಬಿದ್ದಿದ್ದಂತಹ ಎಲ್ಲ ವಾಲಕಿಲ್ಲರನ್ನು ಪ್ರಾರ್ಥನೆ ಮಾಡುತ್ತಾನೆ ನೀವೇ ನಿಮ್ಮ ತಪೋಬಲದಿಂದ ಸೃಷ್ಟಿ ಮಾಡಿದ ಮಗನೇ ಈತ ದಯವಿಟ್ಟು ಅವನು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕೆಳಕ್ಕೆ ಬೀಳಿಸಿಲ್ಲ ಅವನನ್ನು ಅನುಗ್ರಹಿಸಿ ಅಂತ ಕೇಳಿಕೊಂಡದ್ದಕ್ಕೆ ವಾಲಖಿಲ್ಲರು ಬಹಳ ಸಂತೋಷದಿಂದ ನಮ್ಮನ್ನು ಎಲ್ಲಿಯಾದರೂ ಒಂದು ಕಡೆ ಕೆಳಕ್ಕೆ ಇಳಿಸಲಿ ಸಾಕು ನಾವು ಇನ್ಯಾವುದೋ ಅದರ ಜಾಗದಲ್ಲಿ ನಮ್ಮ ತಪಸ್ಸನ್ನು ಮುಂದುವರಿಸ್ತೇವೆ ಅಲ್ಲಿ ಒಂದು ಶಬ್ದ ಬರ್ತದೆ ಅವರಿಗೆ ವಿಶೇಷವಾಗಿ ಹೇಳ್ತಾ ಮರೀಚಿಪಾಹ ಅಂತ ಅವರು ಯಾವತ್ತೂ ಆಹಾರ ಸ್ವೀಕರಿಸ್ತಾ ಇರಲಿಲ್ಲ ಕೇವಲ ಸೂರ್ಯನ ಕಿರಣಗಳನ್ನು ಉಣ್ಣುತ್ತಾ ಇದ್ದರು ಅಂತ ಅಂದರೆ ಇದು ಒಂದು ರೀತಿಯ ನಮ್ಮ ದೇಹದ ಒಳಗೆ ಶಕ್ತಿಯನ್ನು ಸ್ವೀಕರಿಸಲಿಕ್ಕೆ ಹಿಂದೆ ಋಷಿಗಳು ಬೇರೆ ಬೇರೆ ದಾರಿಗಳನ್ನು ಕಂಡಿದ್ರು ಕೆಲವು ವ್ಯಕ್ತಿಗಳು ಕೇವಲ ನೀರಿನಿಂದ ಬದುಕಿದರೆ ಗಾಳಿಯಿಂದ ಬದುಕೋರಿದ್ರು ಕೇವಲ ಬೆಂಕಿಯನ್ನು ನೋಡ್ತಾ ಬದುಕೋರಿದ್ರು ಸೂರ್ಯನ ಕಿರಣಗಳನ್ನೇ ಉಂಡು ಬದುಕೋರಿದ್ರು ಅಂತನ್ನುವ ಮಾತುಗಳು ಬರ್ತವೆ ಇದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ಆಲೋಚನೆ ಮಾಡಿದರೆ ಗಿಡಗಳು ಸೂರ್ಯನ ಕಿರಣಗಳನ್ನು ಸ್ವೀಕರಿಸಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯಿಂದ ಅದರಲ್ಲಿ ಆಹಾರವನ್ನು ಉತ್ಪತ್ತಿ ಮಾಡುತ್ತೆ ಅದು ನಮಗೆ ಆಹಾರವಾಗಿ ಸಿಗಲಿಕ್ಕೋಸ್ಕರ ಕಾರ್ಬೋಹೈಡ್ರೇಟ್ಗಳು ಸಿಗುವಂತಹದ್ದು ಸಸ್ಯದಲ್ಲಿ ಒಂದು ಮಾರ್ಗವನ್ನು ಸುತ್ತು ಬಳಸಿ ಬಂದರೆ ಋಷಿಗಳು ಅದು ಸಸ್ಯದ ಮೂಲಕವಾಗಿ ಹೇಗೆ ಆಹಾರ ಸ್ವೀಕರಿಸಬೇಕು ಅದನ್ನು ನೇರವಾಗಿ ಸೂರ್ಯನಿಂದ ಸ್ವೀಕರಿಸುವಂತಹ ಪ್ರಾಣಶಕ್ತಿಯ ಸ್ವೀಕಾರದ ಶಕ್ತಿಯನ್ನು ಅರಿತಿದ್ದರು ಅನ್ನುವ ಮಾತು ನಮಗಿಲ್ಲಿ ಅರ್ಥ ಆಗುತ್ತೆ ಅಂದರೆ ಯಾವುದೇ ವಸ್ತುವನ್ನು ನಾವು ಸ್ವೀಕರಿಸಿದರೆ ಅದು ನಮ್ಮ ದೇಹದಲ್ಲಿ ಕೊನೆಗೆ ಬದಲಾಗುವುದು ಪ್ರಾಣಶಕ್ತಿಯಾಗಿ ನೇರವಾಗಿ ಸೂರ್ಯನಿಂದಲೇ ಆ ಪ್ರಾಣಶಕ್ತಿಯನ್ನು ನಾವು ಪಡೆಯುವ ಮಾರ್ಗ ಅರಿವಿಗೆ ಬಂದರೆ ಅದಕ್ಕೆ ಸೂರ್ಯಪಾನ ಅಂತಲೂ ಒಂದು ಶಾಸ್ತ್ರದಲ್ಲಿ ಮಾತು ಇದೆ ಇವತ್ತಿಗೂ ಅಂತಹ ವ್ಯಕ್ತಿಗಳು ಇದ್ದದ್ದನ್ನು ನಾವು ದಾಖಲೆಯನ್ನು ನೋಡಲಿಕ್ಕೆ ಬರುತ್ತೆ ಆಹಾರದ ಬೇರೆ ವಸ್ತುಗಳ ಅಪೇಕ್ಷೆ ಇಲ್ಲದೆಯೂ ತಿನ್ನಬಾರದು ಅಂತಲ್ಲ ಬೇಕಾದ್ದನ್ನು ತಿನ್ನಬಹುದು ಆದರೆ ತಿನ್ನುವ ಅಪೇಕ್ಷೆ ಇರಲ್ಲ ಬೆಳಗ್ಗಿನ ಸೂರ್ಯೋದಯದ ಹೊತ್ತಿನ ಸೂರ್ಯನ ಕಿರಣಗಳನ್ನು ಮುಕ್ಕಾಲು ಗಂಟೆ ಪಾನ ಮಾಡಿದವರು ಇಡೀ ದಿವಸ ಮತ್ತೆ ಯಾವ ಆಹಾರದ ಅಪೇಕ್ಷೆ ಇಲ್ಲದೆ ಬದುಕುವಂತಹ ಸಾಧ್ಯತೆ ಇದೆ ಅನ್ನುವ ಮಾತುಗಳನ್ನು ನಾವು ಕೇಳುತ್ತೇವೆ ಅಂಥದ್ದೇ
ಒಂದು ವ್ಯವಸ್ಥೆಯಲ್ಲಿ ಬದುಕಿದಂತಹ ವಾಲಕಿಲ್ಯರನ್ನು ತಪಸ್ಸು ಮಾಡಲಿಕ್ಕೆ ಆದ ತೊಂದರೆಗೆ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಕಶ್ಯಪ ಅವರನ್ನು ಬೇಡಿಕೊಂಡು ಒಂದು ಜಾಗದಲ್ಲಿ ಇರುವ ವ್ಯವಸ್ಥೆ ಮಾಡಿದ. ಕೊನೆಗೆ ಶೃಂಗಿಯನ್ನು ಒಂದು ಕಡೆ ಇಳಿಸಿ ಒಂದು ಬೃಹದಾಕಾರದ ಬೆಟ್ಟದ ಮೇಲಕ್ಕೆ ಹೋಗಿ ಆ ಎರಡು ಪರಸ್ಪರ ವಿರುದ್ಧವಾಗಿ ಕಿತ್ತಾಡ್ತಾ ಇದ್ದಂತಹ ಆನೆಗಳನ್ನು ತಿಂದು ಮುಗಿಸಿದ. ಅಲ್ಲಿ ಕೈಯಲ್ಲಿದ್ದಾಗಲೂ ಅವರ ಆರ್ಭಟ ಮುಗಿದಿರಲಿಲ್ಲ. ನಿನ್ನಿಂದಾಗಿ ನನಗೆ ಹೀಗಾಯಿತು, ನನ್ನಿಂದಾಗಿ ನಿನಗೆ ಹೀಗಾಯಿತು ಅಂತ. ಎಲ್ಲದಕ್ಕಿಂತ ಅವರನ್ನು ಕೊಲ್ಲುವುದಕ್ಕೆ ಕಾರಣ ಇದ್ದದ್ದು ಜಲಚರ ಪ್ರಾಣಿಗಳಿಗೆ ಈ ಆಮೆಯ ಆಟೋಪದಿಂದ ತೊಂದರೆಯಾಗಿತ್ತು, ಕಾಡಿನ ಉಳಿದ ಪ್ರಾಣಿಗಳಿಗೆ ಅಲ್ಲಿರುವ ಗಿಡಮರಗಳಿಗೆ ತೊಂದರೆಯಾಗಿದ್ದು ಈ ಆನೆಯಿಂದ, ಅದರಿಂದಾಗಿ ಇವುಗಳಿಗೆ ಬದುಕಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಸ್ವೀಕರಿಸಿದಂತಹ ಗರುಡ ತನ್ನ ಆಹಾರವಾಗಿ ಇವುಗಳನ್ನು ಬಳಸಿಕೊಂಡ. ಆಸೆ ತೀರಿತು, ಹೊಟ್ಟೆ ತುಂಬಿತು, ಇನ್ನು ಆಕಾಶದ ಕಡೆಗೆ ಮುಖ ಮಾಡಿಕೊಂಡು ಹಾರುವ ಪ್ರಯತ್ನ ಮಾಡಿ ದೇವತೆಗಳ ಲೋಕದವನ್ನು ಚಿಂತನೆ ಮಾಡಿ ಹೊರಡುವಷ್ಟರಲ್ಲಿ ಅವನಿಗೆ ಈ ಎತ್ತರವಾದ ಶರೀರವನ್ನು ತೆಗೆದುಕೊಂಡು ಹೋದ್ರೇ ಉತ್ತಮ ಅಂತ ಅನ್ನಿಸಿ ಬೃಹದಾಕಾರವಾಗಿ ಬೆಳೆದ. ದೇವತೆಗಳಿಗೆ ಸುದ್ದಿ ಮುಟ್ಟಿತು, ಈ ಕಡೆಗೆ ಬರುವಂತಹ ಚಿಂತನೆಯನ್ನು ಗರುಡ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ದೊಡ್ಡ ಸೈನ್ಯವನ್ನು ಸಿದ್ಧಗೊಳಿಸಿ ಅಮೃತವನ್ನು ರಕ್ಷಣೆ ಮಾಡುವುದಕ್ಕೆ ದೊಡ್ಡ ಸೈನ್ಯದ ಸಾಗರವೇ ತುಂಬಿ ಬಂತು. ಆದರೆ ಗರುಡನಿಗೆ ಇದ್ಯಾವುದು ದೊಡ್ಡ ಲೆಕ್ಕ ಅಂತ ಅನ್ನಿಸ್ಲಿಲ್ಲ. ತನ್ನ ರೆಕ್ಕೆಗಳಿಂದ ಇಡೀ ದೇವ ಸೈನ್ಯವನ್ನು ಪಕ್ಕಕ್ಕೆ ಗಾಳಿಯಿಂದಲೇ ತೂರಿಬಿಟ್ಟ. ಆದರೂ ಮುಖ್ಯ ನೇತೃಗಳು ಅಂತ ಅನ್ನಿಸಿದಂತಹ ಅಗ್ನಿ, ಇಂದ್ರ, ವರುಣ ಮೊದಲಾದಂಥವರೆಲ್ಲರೂ ಕೂಡ ತಮ್ಮ ಬಿಗಿಯಾದ ಅನೇಕ ಪಾಶಗಳಿಂದ ಕಟ್ಟುವ ಪ್ರಯತ್ನ ಮಾಡಿಯೂ ಸೋತರು. ಅದನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಸುಂದರವಾದಂತಹ ದೊಡ್ಡ ಕೋಟೆಯ ಒಳಗೆ ವಿವಿಧ ರೀತಿಯಾದ ಯಂತ್ರಗಳ ನಡುವೆ ತಪ್ಪಿಸಿಕೊಂಡು ಹೋಗಲಿಕ್ಕೆ ಆಗದಂತಹ ಬಂಧನವನ್ನು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ರೂ ಗರುಡ ಅದನ್ನು ತಪ್ಪಿಸಿಕೊಂಡು ಅಮೃತದ ಕಲಶಕ್ಕೆ ಕೈ ಹಾಕಿ ಅದನ್ನು ಸ್ವೀಕರಿಸಿ ಹೊರಕ್ಕೆ ಬಂದ. ಗರುಡ ಯಾವಾಗ ಇಂದ್ರ ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದನೋ ಆಗಲೂ ಅದಕ್ಕೆ ಸ್ವಲ್ಪವೂ ಬಗ್ಗಲಿಲ್ಲ. ಕೊನೆಗೆ ಇಂದ್ರನೇ ಶರಣಾಗಿ ಕೇಳಿಕೊಂಡ, ನಾನು ಇದನ್ನು ರಕ್ಷಣೆ ಮಾಡಲಿಕ್ಕೆ ಹೊರಡ್ತಾ ಇರುವುದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ. ನೀನು ಯಾರ ಕೈಗೆ ಅದನ್ನು ಕೊಡಲಿಕ್ಕೆ ಹೋಗಿದೆಯೋ ಅವರು ಯಾರೂ ಕೂಡ ಈ ಜಗತ್ತಿನಲ್ಲಿ ಮೊದಲೇ ವಿಷ ಉಣ್ಣುವವರಾಗಿ ವಿಷದ ಮೂಲಕವೇ ಜಗತ್ತನ್ನು ನಾಶಪಡಿಸುವವರು, ಅಂಥವರ ಕೈಗೆ ಇಂಥ ಅಮೃತವಾದ ಪದಾರ್ಥ ಸಿಕ್ಕಿತು ಅಂತಂದರೆ ಜಗತ್ತು ಸರ್ವನಾಶ ಆಗಿ ಹೋಗುತ್ತೆ. ಅಮೃತ ಅನ್ನೋದರ ಕಾನ್ಸೆಪ್ಟ್ ಏನು ಅಂತ ನಮಗೆ ಸ್ವಲ್ಪ ಅರ್ಥ ಆದರೆ ಉಳಿದದ್ದೆಲ್ಲ ಕಥೆಯಲ್ಲೂ ಕೂಡ ಈ ಅಮೃತ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇಡೀ ಜಗತ್ತನ್ನು ನಿರ್ವಹಿಸುವ ಒಂದು ವಿಜ್ಞಾನವನ್ನೇ ಅಮೃತ ಅಂತ ಹೇಳುವುದು. ಆಯಾ ದೇವತೆಗಳಿಗೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಏನು ವ್ಯವಸ್ಥೆಯನ್ನು ಜಗತ್ತಿನ ದೃಷ್ಟಿಯಿಂದ ಮಾಡಬೇಕು ಅದನ್ನು ತಿಳಿದುಕೊಳ್ಳುವಂತಹ ಅಪೂರ್ವವಾದ ವಿಜ್ಞಾನವನ್ನೇ ಅಮೃತದ ರೀತಿಯಲ್ಲಿ ಆ ಕಥೆ ನಿರೂಪಣೆ ಮಾಡುತ್ತೆ. ಅದನ್ನು ದುರುಪಯೋಗನೂ ಮಾಡಿಕೊಳ್ಬಹುದು, ಸದುಪಯೋಗನೂ ಮಾಡಿಕೊಳ್ಬಹುದು. ಯಾರ ಕೈಯಲ್ಲಿ ಆ ಶಕ್ತಿ ಇರುತ್ತೋ ಅಂಥವರು ಅದನ್ನು ತಮಗೆ ಬುದ್ಧಿಯ ಬಲದಲ್ಲಿ ಒಳ್ಳೆಯ ನೈಪುಣ್ಯ ಇದ್ದು ಸಮಾಜದ ಚಿಂತನೆಯ ಬೆನ್ನೆಲು ಬಿದ್ದವನಾದರೆ ಸಹಜವಾಗಿ ಬದುಕ್ತಾನೆ, ಇಲ್ಲ ಅಂತಾದರೆ ಜಗತ್ತಿನ ನಾಶಕ್ಕೆ ಕಾರಣನಾಗ್ತಾನೆ, ಸ್ವಾರ್ಥಕ್ಕೆ ಬಳಸಿ ಅದನ್ನು ಹಾಳುಗೆಡುವುತ್ತಾನೆ. ಈ ಎಚ್ಚರಿಕೆಯನ್ನು ಕೊಟ್ಟಂತಹ ಇಂದ್ರನಿಗೆ ಗರುಡ ಅವನ ಆ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡು, ನಿನ್ನಲ್ಲಿರುವ ಕಾಳಜಿ ನನಗೆ ಅರ್ಥ ಆಗುತ್ತೆ, ಆದರೆ ನನಗೆ ನನ್ನ ತಾಯಿಯನ್ನು ಬಿಡುಗಡೆಗೊಳಿಸುವುದು ತುಂಬ ಅನಿವಾರ್ಯವಾಗಿದೆ. ನಾನು ಇದನ್ನು ಕೊಂಡು ಹೋಗಿ ಅವರಿಗೆ ಕೊಡುವುದು ನನ್ನ ಜವಾಬ್ದಾರಿ, ಅದು ಅವರ ಕೈ ಸೇರದ ಹಾಗೆ ನೋಡುವುದು ನಿನ್ನ ಜವಾಬ್ದಾರಿ. ಇಷ್ಟು ಹೇಳಿ ನಾನು ಇದನ್ನು ಕೊಂಡು ಹೋಗ್ತೇನೆ ಅಂತ ಹೋಗುವಾಗ ದಾರಿಯಲ್ಲಿ ಮಧ್ಯೆ ವೈಕುಂಠವಾಸಿಯಾದ ನಾರಾಯಣನ ಭೇಟಿಯಾಗುತ್ತೆ. ಭೇಟಿಯಾಗಿ ಅಲೌಲ್ಯೇನ, ಯಾವುದೇ ತನ್ನ ವೈಯಕ್ತಿಕ ಬಯಕೆ ಇಲ್ಲದೆ ಅಷ್ಟೂ ದೇವತೆಗಳನ್ನು ಚೆನ್ನಾಗಿ ಸೋಲಿಸಿ, ಆದರೆ ಅವರ ಮೇಲೆ ಯಾವ ಜಿದ್ದನ್ನೂ ಸಾಧಿಸದೆ ತನ್ನ ತಾಯಿಯ ಮೇಲಿನ ಅಕ್ಕರೆಯಿಂದ ಅವಳನ್ನು ಬಿಡುಗಡೆಗೊಳಿಸಬೇಕು ಅನ್ನುವ ಒಂದೇ ಕಾರಣಕ್ಕಾಗಿ ತನ್ನ ಶಕ್ತಿಯನ್ನು ಇನ್ನೂ ಹೆಚ್ಚು ಜಗತ್ತಿನ ಮೇಲೆ ಪ್ರಯೋಗಿಸಿ ಅಧಿಕಾರವನ್ನು ಸ್ಥಾಪಿಸಬಹುದಾಗಿದ್ದರೂ ಕೂಡ ಕೇವಲ ಅಮೃತವನ್ನು ಮಾತ್ರ ಸ್ವೀಕರಿಸಿ ಮನೆಗೆ ಮರಳಬೇಕು ಅಂತನ್ನುವ ಪ್ರಯತ್ನದಲ್ಲಿರುವಂಥವನನ್ನು ನೋಡಿ ನಾರಾಯಣ ಬಹಳ ಸಂತೋಷಪಟ್ಟ. ನಿನ್ನಿಂದ ನನಗೆ ಒಂದು ಸಹಜವಾಗಿ ಜೊತೆಯಲ್ಲಿ ಒಂದು ಸಹಾಯ ಬೇಕಿದೆ ಅಂತ. ಗರುಡ ಹೇಳ್ತಾನೆ, ನೀವು ಸಹಾಯ ಅಂತ ಹೇಳಬಾರ್ದು, ನೀವೇನು ಬೇಕೋ ಅದನ್ನು ಕೇಳಬೇಕು, ನಾನು ಅದಕ್ಕೆ ಸದಾ ಸಿದ್ಧ ಅಂತ. ನಿನ್ನ ಯುದ್ಧದಲ್ಲಿರುವ ವೇಗ, ಓಡುವಂತಹ ಆ ಎಲ್ಲ ನಿನ್ನ ಚಾಕಚಕ್ಯತೆಯನ್ನು ಕಂಡು ನನಗೆ ನೀನು ರಥವಾಗಿ ಜೊತೆಗೆ ವಾಹನವಾಗಿ ಸಿಕ್ಕಿದರೆ ನನ್ನ ಬೇರೆ ಕೆಲಸಗಳಲ್ಲಿ ನಿನ್ನ ಸಹಾಯವನ್ನು ಪಡ್ಕೊಳ್ಬಹುದು ಅಂತ. ಇದು ನನ್ನ ಭಾಗ್ಯ ಅಂತಾನೆ. ಅದರ ಜೊತೆಗೆ ನನ್ನ ರಥದಲ್ಲಿ ನೀನು ಕೇತುವಾಗಿ ಬಾವುಟವಾಗಿ ನಿನ್ನ ಚಿತ್ರಣವನ್ನು ನಾನು ಇಟ್ಟುಕೊಳ್ಳುತ್ತೇನೆ ಅಂತ ಹೀಗೆ ಹೇಳಿ ಅವನನ್ನು ಅನುಗ್ರಹಿಸಿ, ತಾಯಿಯನ್ನು ಇಷ್ಟು ಚೆನ್ನಾಗಿ ಪ್ರೀತಿಸಿದವನಿಗೆ ಇಂಥ ಗೌರವ ಸಹಜವಾಗಿ ಎಲ್ಲರಿಗೂ ಸಿಗುತ್ತೆ, ನಿನಗೂ ಅದು ಅಜರಾಮರವಾಗಿ ಆ
ನಿನ್ನ ಕಡೆಯಿಂದ ಲೋಕಕ್ಕೆ ಒಂದು ಸಂದೇಶವಾಗಿ ತಾಯಿಯನ್ನ ಪ್ರೀತಿಸಿದವ ಗೌರವಿಸಿದವ ಖಂಡಿತ ಧೃತಿಗೆಡುವುದಿಲ್ಲ ನಾಶವಾಗುವುದಿಲ್ಲ ಅನ್ನುವ ಸಂದೇಶ ಜಗತ್ತಿಗೆ ಮುಟ್ಲಿ ಅಂತ ಅನುಗ್ರಹಿಸಿ ಕಳುಹಿಸುತ್ತಾನೆ ತಾಯಿಯ ಹತ್ತಿರಕ್ಕೆ ಬರ್ತಾನೆ ತಾಯಿ ಹತ್ತಿರಕ್ಕೆ ಬಂದಾಗ ಅಲ್ಲಿ ಕದ್ರುವ ನಿಂತಿರ್ತಾಳೆ ನಿಮಗೆ ಕೊಡಬೇಕಾದನ್ನ ನಾನು ತಂದಿದ್ದೇನೆ ಎಲ್ಲಿಗೆ ಕೊಡಬೇಕು ಆದರೆ ಇದರಲ್ಲಿ ಒಂದು ನಿಯಮ ಇದೆ ಏನು ಅಂದ್ರೆ ನೀವು ಶುಚಿರ್ಭೂತರಾಗಿ ಯಾವುದೇ ರೀತಿಯಾದ ದೋಷಗಳಿಗೆ ಒಳಗಾಗದೆ ಬಹಳ ಮಲಿನಗಳನ್ನು ಕಳೆದುಕೊಂಡು ಬಂದು ಸ್ವೀಕರಿಸಿದ್ರೆ ಮಾತ್ರ ಇದರ ಉಪಯೋಗ ಆಗುತ್ತೆ ಅಂತ ಹೇಳ್ತಾನೆ ಹಾಗಾಗಿ ಎಲ್ಲ ನದಿಯ ಕಡೆಗೆ ಹೋಗೋಣ ಅಂತ ಹೇಳಿ ನದಿಯ ಜಾಗದಲ್ಲಿ ಬಂದು ನಿಂತಾಗ ಅಲ್ಲೇ ತಂದು ಕೊಡ್ತೇನೆ ಅಂತ ಹೇಳಿ ಅವರೆಲ್ಲ ಸ್ನಾನ ಮಾಡಿ ಬರುವ ಹೊತ್ತಿಗೆ ಇಲ್ಲಿ ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ನೀವು ಎಲ್ಲಿ ಇರ್ತಿರೋ ನನಗೆ ಗೊತ್ತಿಲ್ಲ ಅಂತ ಕೊಡ್ತಾನೆ ನನಗೆ ಈಗ ಬೇಕಾಗಿರೋದು ನನ್ನ ತಾಯಿಯ ಬಿಡುಗಡೆ ಅದನ್ನ ಮೊದಲು ಮಾಡಿ ಅಂತಾನೆ ವೀನತೆಯನ್ನು ಬಿಡಿಸಿಕೊಂಡು ಹೊರಡುವಾಗ ಕದ್ರುವಿನ ಕೈಯಲ್ಲಿ ಕೊಟ್ಟದ ಅಮೃತ ಕಲಶವನ್ನು ನೀವು ಶುಚಿರ್ಭೂತರಾಗಿ ಬರಬೇಕು ಅಂತ ಹೇಳಿದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ದೊಡ್ಡ ಅಪರಂಪಾರವಾದಂತಹ ಮಕ್ಕಳ ಸೈನ್ಯವನ್ನು ಕಟ್ಟಿಕೊಂಡು ನದಿಯಲ್ಲಿ ಇಳಿದು ಬರುವ ಹೊತ್ತಿಗೆ ಈ ದರ್ಭೆಯ ಹುಲ್ಲಿನ ಮೇಲಿರಲಿ ಅಂತ ಯೋಚಿಸಿ ಹೊರಟು ಹೋಗ್ತಾರೆ ಗರುಡ ತಾಯಿಯನ್ನು ಕರ್ಕೊಂಡು ಹೋದವನೇ ತಿರುಗಿ ನೋಡುವಷ್ಟರಲ್ಲಿ ಆ ಹುಲ್ಲಿನ ಮೇಲೆ ಇದ್ದಂತಹ ಅಮೃತದ ಕಲಶ ನಾಪತ್ತೆಯಾಗಿದೆ ಇವರು ಹುಡುಕೊಂಡು ಬರ್ತಾರೆ ನೋಡಿದರೆ ಕಾಣಿಸ್ತಾ ಇಲ್ಲ ಆಗ ಗರುಡನನ್ನು ಕರೆದು ಇಲ್ಲಿ ಕಲಶ ಕಾಣ್ತಾ ಇಲ್ಲ ಅಂತ ಹೇಳಬೇಕು ಅಂತ ಯೋಚನೆ ಮಾಡುತ್ತಾಳೆ ಆದರೆ ತಾನು ಈಗ ಯಾವುದೇ ತಪ್ಪನ್ನ ತಪ್ಪು ಅಂತ ಹೇಳುವ ಒಂದು ಗಟ್ಟಿಯಾದ ಧ್ವನಿ ನನ್ನಲ್ಲಿ ಇಲ್ಲ ಯಾಕೆಂದ್ರೆ ನಾನು ಕೂಡ ಮೋಸ ಮಾಡಿಯೇ ಈಕೆಯನ್ನ ದಾಸ್ಯಕ್ಕೆ ತೆಗೆದುಕೊಂಡದ್ದು ಈಗ ನಾನು ಇಲ್ಲಿ ಇಟ್ಟದ್ದನ್ನ ನನಗೆ ಗೊತ್ತಿಲ್ಲ ನೀನು ವಾಪಸ್ ಮತ್ತೆ ತಂದು ಕೊಟ್ಟರೆ ಮಾತ್ರ ಬಿಡುಗಡೆ ಆಗುವುದು ಅಂತ ಹೇಳುವ ಹಾಗಿಲ್ಲ ಅಂತ ಯೋಚಿಸಿ ಸುಮ್ಮನಾಗ್ತಾಳೆ ಆದರೆ ಆ ಗರುಡಗಳು ತಮ್ಮ ಯೋಚನೆ ಮತ್ತು ನಡೆ ಎರಡು ಬೇರೆ ಬೇರೆ ರೀತಿ ಇದ್ದದ್ದನ್ನು ದ್ಯೋತನೆಗೊಳಿಸುವಂತೆ ಅಲ್ಲಿಯೇ ಹುಲ್ಲಿನ ಮೇಲೆ ಬಿದ್ದಿದೆ ಎರಡು ಹನಿಗಳು ಬಿದ್ದಿರಬಹುದು ಅಂತ ಯೋಚಿಸಿ ನಾಲಿಗೆಯನ್ನು ಚಾಚಿದಾಗ ದರ್ಭೆಯ ಸೀಳಿಗೆ ನಾಲಿಗೆ ತಾಗಿ ಅದು ಎರಡಾಗಿ ಬದಲಾಗುತ್ತೆ ಅಂದರೆ ಅದು ಒಂದು ದೃಷ್ಟಾಂತವಾಗಿ ಹೇಳುವಂತಹದ್ದು ಗರುಡನ ನಡೆ ಅನ್ನುವುದು ಲೋಕಕ್ಕೆ ಒಳ್ಳೆಯ ಪಾಠವಾಗಿ ಸಿಕ್ಕಿತು ಅನ್ನುವ ಮಾತು ಮಹಾಭಾರತದ ಈ ಕಥೆಯನ್ನು ರುರು ಪ್ರಮತಿಗೆ ಹೇಳ್ತಾ ಹೀಗೆ ಗರುಡನ ಉತ್ಪತ್ತಿಯಾಗಿ ಕೊನೆಗೆ ತನ್ನ ತಾಯಿಯನ್ನು ಬಿಡುಗಡೆಗೊಳಿಸುವಂತಾಯಿತು ಅಂತ ಇಷ್ಟಾದರೂ ಈ ಶಾಪಕ್ಕೆ ಪರಿಹಾರ ಏನು ಅನ್ನುವ ಈ ಜಿಜ್ಞಾಸೆ ಮತ್ತೆ ಬೆಳೆಯುವಾಗ ವಾಸುಕಿಯ ಕಥೆಯ ಸಂಬಂಧ ಇಲ್ಲಿ ಮುಂದುವರಿಯುತ್ತೆ ಆ ಸಂಬಂಧ ಏನು ಅಂತ ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ